ಹಲೋ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗ ಅದೇರಿ? ಆರಾಮ ಅದೇರಿ ಅನ್ಕೋತಾ ಇವತ್ತು ಲಾಕ್ ಚಾಲೂ ಮಾಡತ್ತೇನೆ ಬರೀ ಈಗ ರೀ. ಎಲ್ಲ ಬರ್ಷನ್ ಕಟ್ಟಿ ಕ್ಲೀನ್ ಮಾಡೀನಿ, ಅಂಗಳ ಎಲ್ಲ ಕ್ಲೀನ್ ಮಾಡ್ಕೊಂಡ್ರಿ, ರಂಗೋಲಿ ಹಾಕೇನ್ರಿ, ಚಾ ಕುಡಿದ್ರೆ ಈಗ ಜಳಕಾತ್ರಿ, ಇನ್ನು ನಾಷ್ಟಾಕ್ ಉಪ್ಪಿಟ್ಟು ಮಾಡ್ಬೇಕು ಅನ್ಕೊಂಡನ್ರಿ. ಬರೀ ಇವತ್ತಿನ ದಿನ ಹೆಂಗೆ ಹೆಂಗೆ ಹೋಗ್ತೈತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೇನೆ ರೀ. ನೋಡ್ರಿ, ನಾನು ನಾಷ್ಟಾಕ್ ರೀ ಸದ್ಯಕ್ಕಿನ ರವದ ಉಪ್ಪಿಟ್ಟು ಮಾಡತ್ತೇನೆ ರೀ. ಇಲ್ಲಿ ನೋಡ್ರಿ ನಮ್ಮ ಹೊಲಸು ಅದಕ್ಕೆ ನೋಡ್ರಿ, ಇದನ್ರಿ ಸ್ವಲ್ಪ ಎಣ್ಣೆ ಹಾಕಿರಿ, ಹುರ್ಕೋಬೇಕು ನೋಡ್ರಿ, ಕೆಂಪು ಆಗುವ ಕಲರ್ ಚೇಂಜ್ ಆಗುತ್ತಾನ ರೀ, ಹುರ್ಕೋಬೇಕು ನೋಡ್ರಿ. ಅದಕ್ಕೆ ರೀ ಉಳ್ಳಾಗಡ್ಡಿ ರೀ, ಟಮಾಟಿ ರೀ, ಮೆಣಸಿನಕಾಯಿ ರೀ, ಕರಿಬೇವು ರೀ, ಸ್ವಲ್ಪ ಕೊತ್ತಂಬರಿ ತೊಗೊಂಡನ್ರಿ. ಇದು ಅಲ್ಲ ನೋಡ್ರಿ, ಸಣ್ಣ ಸಣ್ಣ ಪೀಸ್ ಮಾಡಿ ಇಟ್ಕೊಂಡ ನೋಡ್ರಿ, ಎಷ್ಟು ಬೇಕು ನೋಡ್ರಿ. ಅದು ಸದ್ಯಕ್ಕೆ ನಿಕ್ಕಿರೋದು ಉಪ್ಪಿಟ್ಟು ಮಾಡಾಕ ರೀ ನೋಡ್ರಿ. ಏನು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರಿ, ಹುರ್ಕೋಬೇಕು ನೋಡ್ರಿ. ಅದು ಹುರಿದಕ್ಕೂ ನರಿ ಸ್ಮೆಲ್, ಒಂದು ಸ್ಮೆಲ್ ಬರ್ತೈತೆ ರೀ ಮಸ್ತ್ ರೀ. ಇದು ರೀ ಉಪ್ಪಿಟ್ಟು ಚಿರೋಟಿ ರವ ರೀ, ಮತ್ತು ಸಣ್ಣ ರವದು ರೀ ಮಾಡ್ತಾರಲ್ಲ ಉಪ್ಪಿಟ್ಟು, ಅದಕ್ಕಿಂತ ಈ ಉಪ್ಪಿಟ್ಟು ಹೆಲ್ದಿ ನೋಡ್ರಿ, ಹೆಲ್ದಿ ರೀ, ಹೆಲ್ತಿಗೆ ಚಲೋ ರೀ, ತಿನ್ನಾಕು ಅಟ್ಟ ಟೇಸ್ಟ್ ಇರ್ತೈತೆ ನೋಡ್ರಿ. ಇಷ್ಟು ರವ ಹುರಿಬೇಕು ನೋಡ್ರಿ, ನೋಡ್ರಿ ಕಲರ್ ಚೇಂಜ್ ಆಗತ್ತೆ ರೀ, ಇಷ್ಟು ಕಲರ್ ಚೇಂಜ್ ಆಗ್ಬೇಕು ನೋಡ್ರಿ. ನೋಡ್ರಿ ಒಂದು ಕಡಾಂಗಿ ಇಟ್ಟನ್ರಿ, ಅದ್ರಾಗ ಸ್ವಲ್ಪ ಆಯಿಲ್ ಹಾಕ್ತಾನೆ ನೋಡ್ರಿ. ಅಂದ್ರಿ ಏನಿ ಕಾದಕ್ಕನ ಸ್ವಲ್ಪ ಸಾಸಿವೆ ಜೀರಿಗೆ ರೀ, ಸಾಸಿವೆ ಜೀರಿಗೆ ಹಾಕ್ತೀನಿ, ಸಾಸಿವೆ ಜೀರಿಗೆ ಚರ್ಪಟ ಅನ್ಬೇಕು ನೋಡ್ರಿ. ಈ ಉಳ್ಳಾಗಡ್ಡಿ ರೀ, ಮೆಣಸಿನ್ಕಾಯಿ ರೀ, ಅದು ಸ್ವಲ್ಪ ಅಲ್ಲದ ಬಿಸ್ಬನ್ನ ಕಟ್ ಮಾಡಿ ಇಟ್ಕೊಂಡಿನ್ರಲ್ಲ ಅದನ್ನು ಹಾಕಿದನ್ರಿ. ಈ ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗುತ್ತಾ ಫ್ರೈ ಮಾಡ್ಕೋಬೇಕು ನೋಡ್ರಿ. ಆಮೇಲೆ ಟಮಾಟಿ ಹಾಕೋದ್ರಿ, ಉಳ್ಳಾಗಡ್ಡಿ ರೀ ಚಂದ ಫ್ರೈ ಆಗ್ಬೇಕು ನೋಡ್ರಿ, ಕಲರ್ ಸ್ವಲ್ಪ ಚೇಂಜ್ ಆಗ್ಬೇಕು ರೀ. ಹಳ್ಳಿ ಕಡೆ ಹಿಂಗೆ ಮಾಡ್ತಾರೆ ನೋಡ್ರಿ, ಇದೇ ಥರನೇ ಉಪ್ಪಿಟ್ಟು ಮಾಡ್ತಾರೆ. ಇದ್ರಾಗ ಮಸಾಲ ಉಪ್ಪಿಟ್ಟು ಅಂತ ಬರ್ತೈತೆ ರೀ, ಏನಿಲ್ಲ ರೀ, ಅದಕ್ಕೊಂದು ಸ್ವಲ್ಪ ರೀ ಲವಂಗ ರೀ, ಅದು ಮಸಾಲ ಎಲೆ ಬರ್ತೈತಿರಲ್ಲ ಪಲಾವ್ ರೀ, ಆ ಎಲೆ ಹಾಕಿದ್ರಿ, ಸ್ವಲ್ಪ ಚಕ್ಕೆ ರೀ ಇಷ್ಟ ನೋಡ್ರಿ, ಹಾಗಾದ್ರೆ ಅದು ಟೇಸ್ಟ್ ಆಗ್ತೈತೆ ರೀ ನೋಡ್ರಿ. ನಾನು ನೆಕ್ಸ್ಟ್ ಟಮಾಟಿ ಹಾಕತ್ತೀನಿ ರೀ, ಸ್ವಲ್ಪ ಸಾಲ್ಟ್ ಹಾಕಂದು ಹಾಕೇನಿ ರೀ, ಟಮಾಟಿ ಸ್ವಲ್ಪ ಜಲ್ದಿ ಬೇಯಲಪ್ಪಂದ. ಸ್ವಲ್ಪ ನಾ ಕಲರ್ ಸಂಬಂಧ ಅರ್ಶಿನ ಪುಡಿ ಹಾಕೀನಿ ರೀ, ನೀವು ಅರ್ಶಿನ ಪುಡಿ ಬೇಕಂದ್ರೆ ಹಾಕ್ಬೋದು ರೀ, ಬ್ಯಾಡ ಅಂದರೆ ಸ್ಕಿಪ್ ಮಾಡ್ಬೋದು ನೋಡ್ರಿ. ಅರ್ಶಿನ ಪುಡಿ ಹಾಕಿದ್ರೆ ಕಲರ್ ಚಂದ ಬರ್ತೈತೆ ಅಂತ ಹಾಕೇನಿ ರೀ ನೋಡ್ರಿ. ನಾ ಎಷ್ಟು ಬೇಕಷ್ಟು ನೀರು ಹಾಕಿ, ಓದಕ್ಕೆ ಸ್ವಲ್ಪ ಸದ್ಯಕ್ಕಿನ ರವದಕ್ಕೆ ಉಪ್ಪಿಟ್ಟಕ್ಕೆ ನೀರು ಜಾಸ್ತಿನೇ ಬೇಕ್ರಿ, ಜಾಸ್ತಿ ಹಾಕ್ಬೇಕಾರೆ ರೀ ಕಡಿಮೆ ಹಾಕ್ಬಾರ್ದು ನೋಡ್ರಿ, ಸ್ವಲ್ಪ ನೀರು ಜಾಸ್ತಿ ಹಾಕತ್ತೀನಿ ರೀ. ಈಗ ಸಾಲ್ಟ್ ಹಾಕ್ತೇನೆ ನೋಡ್ರಿ, ಇದ್ರಿ ಒಂದು ಕುದಿ ಬರಬೇಕು ನೋಡ್ರಿ, ಕುದ ನಂತರನ ಸದ್ಯಕ್ಕಿನ ರವ ಹಾಕೋದು ನೋಡ್ರಿ. ನೋಡ್ರಿ ಏನು ಕುದಿ ಬರಬೇಕು ನೋಡ್ರಿ, ನೋಡ್ರಿ ಈಗ ರವ ಹಾಕ್ಯಾನ ನೋಡ್ರಿ, ಕುದಿ ಆಗ್ತೈತೆ ನೋಡ್ರಿ. ಸ್ವಲ್ಪ ಜಾಸ್ತಿನೇ ಕುದಿಸ್ಬೇಕ್ರಿ, ಸದ್ಯಕ್ಕೆ ನೆಕ್ಕಿ ಬಿರಿಸಿರ್ತೈತಿರಲ್ಲ ನೋಡ್ರಿ, ಉಪ್ಪಿಟ್ಟು ಕುದಿ ಆತೈತಿ ನೋಡ್ರಿ. ನೋಡ್ರಿ ನಾವು ಮತ್ತೊಂದು ಕಡಾಂಗಿ ಮುಚ್ಚೇನ್ರಿ, ಮುಚ್ಚಿಂಗು ಬೇಸಾತ ನೋಡ್ರಿ, ಉಮ್ಗೊಳ್ತೈತ್ರಿ ಅಂದರೆ ಚಲೋ ಆಗ್ತೈತೆ ರೀ, ಉಮ್ಗೊಳ್ಳತ್ತಂದ್ರೆ ಹಿಂಗೆ ಮುಚ್ಚೋಣ ನೋಡ್ರಿ. ನಾವು ರೆಡಿ ಆಯ್ತು ನೋಡ್ರಿ, ಸದ್ಯಕ್ಕಿನ್ನಕ್ಕಿ ಉಪ್ಪಿಟ್ರಿ ನೋಡ್ರಿ. ಈಗ ಸ್ವಲ್ಪ ರೀ ಸಕ್ಕರೆ ಹಾಕ್ತೇನೆ ರೀ, ನೆಕ್ಸ್ಟ್ ರೀ ಸ್ವಲ್ಪ ಕೊತ್ತಂಬರಿ ರೀ, ರೆಡಿ ಆಯ್ತು ನೋಡ್ರಿ. ನೋಡ್ರಿ ನಮ್ಮ ಸಾನು ಈಗ ಅದು ಬಂದ ನೋಡ್ರಿ,
ಇವ ಸೂಟಿ ರೆಕಿದ ನಮ್ಮ ಅತ್ತಿ ಪೂಜೆ ಮಾಡ್ಯಾರ ನೋಡ್ರಿ ಪೂಜೆ ಆಗೈತ್ರಿ ನಮ್ಮ ಅತ್ತಿ ಡೈಲಿ ಪೂಜೆ ಮಾಡ್ತಾರ್ರಿ ರವಿವಾರ ತಪ್ಪಸಂಗಿಲ್ಲ ನೋಡ್ರಿ ನಾಷ್ಟಾಕ ಉಪ್ಪಿಟ್ಟು ಮಾಡಿ ಇಂದಿನ್ರಿ ಈಗ ಉಳ್ಳಾಗಡ್ಡಿ ಪಲ್ಲೆ ರೀ ಚೌಳಿಕಾಯಿ ರೊಟ್ಟಿ ಮಾಡ್ತಾನೆ ನೋಡ್ರಿ ನೋಡ್ರಿ ನಮ್ಮ ಮಧ್ಯಾಹ್ನ ಅಡಿಗೆ ಶುರು ಮಾಡ್ಯಾರ ನೋಡ್ರಿ ಈ ಚಾಲು ಮಾಡಿನ್ರಿ 12 ಆಗೈತ್ರಿ ಟೈಮ್ ಈಗ 1 ಗಂಟೆ ಒಳಗೆ ನಾನು ಅಡಿಗೆ ಮುಗಿಬೇಕು ನೋಡ್ರಿ ಒಂದು ಗಂಟೆಗೆ ಅಂದ್ರೆ ಹುಡುಗರು ಊಟಕ್ಕೆ ಬರ್ತಾರೆ ರೀ ಅಷ್ಟೊಳಗೆ ಮಾಡ್ತಾನೆ ನೋಡ್ರಿ ಏನೇನು ಮಾಡ್ಯಾನ ಅಂತ ಹೇಳ್ತೇನೆ ಬರ್ರಿ ನೋಡ್ರಿ ನಾ ಇಲ್ಲಿ ಚೌಳಿಕಾಯಿ ಪಲ್ಲೆ ಮಾಡ್ಯಾನ್ರಿ ನೋಡ್ರಿ ಮಡಕಿ ಬ್ಯಾಳಿ ರೀ ಮಡಕಿ ಕಾಳು ಅಲ್ಲ ರೀ ಮಡಕಿ ಬ್ಯಾಳಿ ಸಾರು ಮಾಡ್ಯಾನ ನೋಡ್ರಿ ನೋಡ್ರಿ ಇಲ್ಲೇ ರೈಸ್ ಮಾಡ್ಯಾನ್ರಿ ನೋಡ್ರಿ ಇಲ್ಲಿ ರೈಸ್ ಮಾಡ್ಯಾನ್ರಿ ನೋಡ್ರಿ ಇಲ್ಲಿ ನಾವು ಉಳ್ಳಾಗಡ್ಡಿ ಪಲ್ಯ ಒಗ್ಗರಣೆ ಕೊಟ್ಟಿನ್ರಿ ನೆಕ್ಸ್ಟ್ ರೀ ಸೌಂದಿಕ ಶರದ್ ಇಟ್ಕೊಂಡ ನೋಡ್ರಿ ಇನ್ನು ರೊಟ್ಟಿ ಮಾಡಿದ ಹೆಂಚಿನ ಮೇಲೆ ಇದನ್ನ ಸ್ವಲ್ಪ ಒಗ್ಗರಣೆ ಕೊಡ್ತೇನ್ರಿ ಆಯ್ತು ನೋಡ್ರಿ ಮಧ್ಯಾಹ್ನ ಅಡಿಗೆ ರೆಡಿ ರೀ ನೋಡ್ರಿ ಸೌಂತಿಕಾಯಿ ಇದ್ರಿ ಉಳ್ಳಾಗಡ್ಡಿ ಪಲ್ಯ ರೀ ಚೌಳಿಕಾಯಿ ರೀ ನಾ ಊಟ ಮಾಡತ್ತೀನ್ರಿ ಊಟ ಆತು ನೋಡ್ರಿ ಫ್ರೆಂಡ್ಸ ನಮ್ಮ ಅತ್ತಿ ನನ್ನ ಕೂಡೆ ಮಾಡತ್ತಿದ್ದು ರೀ ನಮ್ಮ ಅತ್ತಿ ಊಟ ಆತು ರೀ ಈಗ ನಾ ಮಾಡತ್ತೇನೆ ನೋಡ್ರಿ ಈಗ ಊಟ ಮುಗಿತ್ ರೀ ಏನು ರೆಸ್ಟ್ ಮಾಡೋದು ನೋಡ್ರಿ ಒಂದು ತಾಸು ರೆಸ್ಟ್ ಮಾಡಿ ನೋಡ್ರಿ ಮಧ್ಯಾಹ್ನದ ಸ್ವಲ್ಪ ಇನ್ನ ಮೂರು ರೊಟ್ಟಿ ಇದಾವ ರೀ ಮೂರು ನಾಲ್ಕು ರೀ ಇದು ನೋಡ್ರಿ ಸೌಂತಿಕಾಯಿ ಬಾಜಿ ಸ್ವಲ್ಪ ಉಳ್ದೈತ್ರಿ ಸ್ವಲ್ಪ ಚೌಳಿಕಾಯಿ ಐತ್ರಿ ಇದು ನೋಡ್ರಿ ಉಳ್ಳಾಗಡ್ಡಿ ಪಲ್ಯ ರೀ ಉಳ್ದೈತಿ ನೋಡ್ರಿ ಸ್ವಲ್ಪ ಸಾಂಬಾರು ಉಳ್ದೈತ್ರಿ ಈ ಬಾಜಿ ಏನಕ್ಕೆ ಎಲ್ಲ ಸ್ವಲ್ಪ ಸ್ವಲ್ಪ ಅದಾವನ ರೀ ಈಗ ನಮ್ಮನೆ ಸ್ವಲ್ಪ ಚಿಕನ್ ತೆಗ್ದಿಟ್ಟೀನಿ ರೀ ಫ್ರಿಜ್ ಒಳಗೆ ಎರಡು ದಿನದ ಹಿಂದೆ ಚಿಕನ್ ತಂದಿದ್ದೀವಿ ರೀ ಫ್ರಿಜ್ನಾಗ ತೆಗ್ದಿಟ್ಟೀನಿ ರೀ ಇದಕ್ಕೆ ಏನೇನು ಹಾಕ್ಯಾನಂದ್ರ ರೀ ಕೊತ್ತಂಬರಿ ರೀ ಪುದೀನ ಹಸಿಮೆಣಸಿನಕಾಯಿ ಪೇಸ್ಟ್ ರೀ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ರೀ ಸ್ವಲ್ಪ ಸಾಲ್ಟ್ ರೀ ಎಷ್ಟು ಹಾಕಿ ನೆನೆ ಇಟ್ಟೀನಿ ರೀ ಈಗ ಸ್ವಲ್ಪ ನೆನೆದೈತಿ ನೋಡ್ರಿ ಎರಡು ದಿನ ಆದರೆ ಅದಕ್ಕೇನು ಫ್ರಿಜ್ ಒಳಗೆ ಇಟ್ಟರೆ ಏನಾಗಂಗಿಲ್ಲ ರೀ ಈಗ ಇದನ್ನ ಸ್ವಲ್ಪ ಚಿಕನ್ ಬಿರಿಯಾನಿ ಮಾಡಿಬಿಡ್ತೇನೆ ನೋಡ್ರಿ ನಾ ಅದು ಸ್ವಲ್ಪ ರೊಟ್ಟಿ ಬಾಜಿಗಳು ಅದಾವೆ ರೀ ಇನ್ನೊಂದು ಸ್ವಲ್ಪ ಬಿರಿಯಾನಿ ಅಂದ್ರೆ ನಡೀತೈತಿ ರೀ ರಾತ್ರಿ ಊಟಕ್ಕಿದ್ದನ್ನು ಮಾಡತ್ತೇನೆ ನೋಡ್ರಿ ನಾ ನೋಡ್ರಿ ಕುಕ್ಕರ್ ಇಟ್ಟೇನೆ ರೀ ಸ್ವಲ್ಪ ಆಯಿಲ್ಲ ಸ್ವಲ್ಪ ತುಪ್ಪ ಹಾಕಿ ನೋಡ್ರಿ ಸ್ವಲ್ಪ ಗರಂ ಮಸಾಲಗಳು ತೊಗೊಂಡ ನೋಡ್ರಿ ಇದರಲ್ಲೇ ಲವಂಗ ರೀ ಚಕ್ಕೆ ರೀ ಸ್ವಲ್ಪ ಮರಾಠಿ ಮೊಗ್ಗ ರೀ ಬಡೆ ಸೋಪು ರೀ ಮತ್ತು ಇವ ಮಸಾಲೆ ಎಲೆ ನೋಡ್ರಿ ಪಲಾವ್ ಎಲೆ ಏಲಕ್ಕಿ ಇಷ್ಟು ತೊಗೊಂಡ್ರಿ ಚಟ್ಪಟ ಅನ್ಬೇಕು ನೋಡ್ರಿ ಆನಿಯನ್ ಕಟ್ ಮಾಡಿ ಹಾಕೋಬೇಕಂತ ಆನಿಯನ್ ಫ್ರೈ ಆಗ್ಬೇಕು ನೋಡ್ರಿ ಗೋಲ್ಡನ್ ಕಲರ್ ಬರ್ಬೇಕು ರೀ ನೋಡಿ ಸ್ವಲ್ಪ ನಾನು ಮೆಂತೆ ಇದು ನೋಡ್ರಿ ಕಸೂರಿ ಮೆಂತೆ ಹಾಕ್ಯಂದ್ರೆ ಸ್ವಲ್ಪ ಅದು ಎಣ್ಣೆ ಫ್ರೈ ಆಗಲಿರಿ ನೋಡ್ರಿ ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗೈತೆ ರೀ ಈಗ ಸ್ವಲ್ಪ ಟಮಾಟಿ ಹಾಕೋಣ ನೋಡ್ರಿ ಟಮಾಟಿ ಸ್ಮೂತ್ ಆಗ್ಬೇಕು ರೀ ಸಮೋಸ ಬಂದಾವ ನೋಡಿ ನೋಡ್ರಿ ಟಮಾಟಿ ಸ್ವಲ್ಪ ಸ್ಮೂತ್ ಆಗ್ಯಾವ ರೀ ನೋಡ್ರಿ ಚಿಕನ್ ಈಗ ಸ್ಮೂತ್ ಆಗೈತೆ ನೋಡ್ರಿ ಚಿಕನ್ ಹಾಕಿರಿ ಈಗ ಮಿಕ್ಸ್ ಮಾಡಿದ್ದೆ ನೋಡ್ರಿ ಹಿಂಗೆ ನೋಡ್ರಿ ಕುಕ್ಕರ್ ಉಲ್ಟಾ ಇಟ್ರಿ ಒಂದು 5 ನಿಮಿಷ ರೀ ಆ ಚಿಕನ್ ರಸ ಎಲ್ಲ ಬಿಡ್ತೈತಿ ರೀ ಮಸಾಲೆ ಎಲ್ಲ ಹಿರ್ಕೋತೈತಿ ರೀ ನೋಡ್ರಿ ಚಿಕನ್ ಎಲ್ಲ ನೀರು ಬಿಟ್ಟಿತ್ರಿ ಈಗ ಸ್ವಲ್ಪ ರೀ ಖಾರ ಹಾಕ್ತೇನೆ ನೋಡ್ರಿ ನೋಡ್ರಿ ಸ್ವಲ್ಪ ಖಾರ ರೀ ಮಿಕ್ಸ್ ಮಾಡ್ಕೋತ ನೋಡ್ರಿ ಈಗ ಅಕ್ಕಿ ಹಾಕೊಂಡ್ರಿ ತೊಳೆದ ಇಟ್ಕೊಂಡಿನಿ ರೀ ನಾನು ಮಿಕ್ಸ್ ಮಾಡ್ತೇನೆ ನೋಡ್ರಿ ನೋಡ್ರಿ ಈಗ ಎಷ್ಟು ಬೇಕಷ್ಟು ನೀರು ಹಾಕ್ಯನ್ ರೀ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ತೇನೆ ರೀ ಈಗ ಸ್ವಲ್ಪ ಕೊತ್ತಂಬರಿ ಪುದೀನ ಕಟ್ ಮಾಡಿ ಇಟ್ಕೊಂಡಿನಿ ರೀ ಅದನ್ನು ಹಾಕ್ತೇನೆ ರೀ ನೋಡ್ರಿ ಗ್ಯಾಸ್ ಜೋರಿಡ್ರಿ ಮೂರು ಜಲ ಬರಿಸ್ರೆ ಬಿರಿಯಾನಿ ರೆಡಿ ರೀ ಸಿಂಪಲ್ ಆಗಿ ಮಾಡು ಬಿರಿಯಾನಿ ರೆಡಿ ನೋಡ್ರಿ ನೀವು ಹೆಂಗೆ ಮಾಡ್ತೀರಿ ಅಂತ ಕಮೆಂಟ್ ಮಾಡಿ ಹೇಳ್ರಿ
ರೆಡಿ ಐತೆ ನೋಡ್ರಿ ಬಿರಿಯಾನಿ ನೋಡ್ರಿ ಚಿಕನ್ ಬಿರಿಯಾನಿ ರೆಡಿ ರೀ ನೋಡ್ರಿ ರಾತ್ರಿ ಊಟ ನಮ್ಮ ಅತ್ತಿ ಮಾಡತಾಳ ರೀ ನೋಡ್ರಿ ಚಿಕನ್ ಬಿರಿಯಾನಿ ರೆಡಿ ಐತೆ ನೋಡ್ರಿ ಏನು ಮಸ್ತ್ ಕನದ ಐತೆ ನೋಡ್ರಿ ಟೇಸ್ಟು ಅಷ್ಟು ಮಸ್ತ್ ಆಗೈತ್ರಿ ನೀವು ಹೆಂಗೆ ಮಾಡ್ತೀರಿ ಅಂತ ಕಮೆಂಟ್ ಮಾಡಿ ಹೇಳ್ರಿ ಪ್ಲೀಸ್ ರೀ ಸಬ್ಸ್ಕ್ರೈಬ್ ಮಾಡ್ಕೋರಿ ಲೈಕ್ ಮಾಡಿರಿ ಶೇರ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ ನಾನು ಮುಂಜಾನಿಂದ್ರೆ ನೈಟ್ ತನಕ ಡೇ ಹಿಂಗಿಟ್ಟು ನೋಡ್ರಿ ರೈಸ್ ತಿಂದು ನೋಡಿ ಮಸ್ತ್ ಟೇಸ್ಟ್ ಆಗೈತೆ ನೋಡ್ರಿ ರುಚಿ ಮಸ್ತ್ ಆಗೈತೆ ನೋಡ್ರಿ